ಪ್ರೀತಿಯ ಮಕ್ಕಳೇ ಇವತ್ತು ನಾನು ಒಂದು ಹೊಸ ಅಧ್ಯಾಯದೊಂದಿಗೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಓಕೆ ಮಕ್ಕಳೇ ಇದು ಏಳನೇ ಅಧ್ಯಾಯ ಮಲ್ಲಜ್ಜಿಯ ಮಳಿಗೆ ಇದು ಒಂದು ಸಮಿತಿ ರಚನೆ ಅಧ್ಯಾಯವಾಗಿರೋದ್ರಿಂದ ಇದರಲ್ಲಿ ಯಾವುದೇ ಲೇಖಕರ ಪರಿಚಯ ಬರೋದಿಲ್ಲ ಹಾಗಾಗಿ ನೋಡಿ ಪ್ರವೇಶದಿಂದ ಪ್ರಾರಂಭಿಸೋಣ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ ಅಂತಹವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಆದರೆ ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕೆಂಬುದು ಇಲ್ಲಿನ ಆಶಯವಾಗಿದೆ ಅಂದರೆ ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ವ್ಯಕ್ತಿಗಳಿರ್ತಾರೆ ಅವರು ಬೇರೆಯವ್ರಿಗೆ ಸಹಾಯ ಮಾಡೋದಿಕ್ಕೆ ಅಂತಲೇ ಬದುಕಿರ್ತಾರೆ ಈ ಅಧ್ಯಾಯದಲ್ಲೂ ಕೂಡ ನಿಮಗೆ ಒಂದು ಅಜ್ಜಿ ಹೇಗೆ ಒಂದು ತಮ್ಮ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಹೇಗೆ ನಮಗೆ ಸಹಾಯ ಮಾಡಿದ್ದಾರೆ ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ತಿಳ್ಕಬಹುದಾಗಿದೆ ನಾವು ಸಿಟಿಯಲ್ಲೆಲ್ಲ ಏನು ಮಾಲ್ಗಳನ್ನು ಜಾಸ್ತಿ ನೋಡ್ತೀವಿ ಹೌದಲ್ವಾ ಆದ್ರೆ ಹಳ್ಳಿಗಳಲ್ಲಿ ಯಾವುದೇ ರೀತಿ ಮಾಲ್ಗಳಾಗಲಿ ಯಾವುದೇ ರೀತಿಯಾದಂತಹ ಇವುಗಳು ಇರೋದಿಲ್ಲ ಅಲ್ಲಿ ಅಂಗಡಿಗಳು ಮಳಿಗೆಗಳೇ ಜಾಸ್ತಿ ಇರುವಂಥದ್ದು ಹಾಗಾಗಿ ಒಂದು ಒಬ್ಬ ಅಣ್ಣ ತಂಗಿಗೆ ಪತ್ರದ ಮುಖಾಂತರ ಈ ಒಂದು ವಿಷಯಗಳನ್ನು ತಿಳಿಸ್ತಾ ಇರುವಂಥದ್ದು ಕನಕನಹಳ್ಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನಾರು ಈ ಡೇಟ್ನಲ್ಲಿ ಬರೆದಿರುವಂಥದ್ದು ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ಅಣ್ಣ ಹೇಳಿ ಪತ್ರವನ್ನು ಬರೆಯೋದಕ್ಕೆ ಮುನ್ ಮುಂಚೆ ಪ್ರಾರಂಭಿಸ್ತಾ ಇದ್ದಾನೆ ನೋಡಿ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಹಣ್ಣನ್ನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ ಅದುವೇ ಮಲ್ಲಜ್ಜಿಯ ಮಳಿಗೆ ಏನು ಅದರ ವಿಶೇಷಾಂತೀಯ ಮುಂದೆ ಓದು ಗೊತ್ತಾಗುತ್ತದೆ ಆಗ ಅಣ್ಣನು ಮಾಡುವಂತಹ ಆಶೀರ್ವಾದಗಳು ಅಂತ ಹೇಳಿ ಪ್ರಾರಂಭಿಸ್ತಾನೆ ಹುಡುಗ ನಾವು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೇವೆ ನೀನು ಹೇಗಿದ್ದೀಯ ನೀನು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾನೆ ಹಾಗೆ ನೀನು ಮಾಲ್ಗಳ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ದೆ ಆದರೆ ನನ್ನೂರಿನಲ್ಲೂ ಕೂಡ ಒಂದು ಏನು ಬಳಿಕೆ ಇದೆ ಅದುವೇ ಯಾವುದು ಮಲ್ಲಜ್ಜಿಯ ಮಳಿಗೆ ಆ ಮಳಿಗೆಯ ಹೆಸರೇ ಮಲ್ಲಜ್ಜಿಯ ಬಳಿಗೆ ಅಂತ ಅದರ ಅದರಲ್ಲಿ ಏನು ವಿಶೇಷ ಇದೆ ಅಂತ ಕೇಳ್ತೀಯ ಮುಂದೆ ಹೋದು ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಅಣ್ಣ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಹಾಗೆಯೇ ಮಲ್ಲಜ್ಜಿ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ ಈ ಮಲ್ಲಜ್ಜಿಯ ಮಳಿಗೆಯಲ್ಲಿ ಏನು ಫೇಮಸ್ ಅಥವಾ ತುಂಬ ಇಷ್ಟ ಅಂತ ಹೇಳಿದ್ರೆ ಮಿಠಾಯಿ ಅವರ ಮಳಿಗೆಯಲ್ಲಿ ಮಿಠಾಯಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಈ ಮಿಠಾಯಿ ಅಂದರೆ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ಮಕ್ಕಳಾದಂತಹ ನಿಮ್ಮ ಅಂತೂ ತುಂಬಾ ಇಷ್ಟ ಆದರೆ ಸುತ್ತಮುತ್ತಲಿನವ್ರಿಗೆ ಈ ಮಲ್ಲಜ್ಜಿ ತುಂಬಾ ಪರಿಚಯ ಆಕೆಯನ್ನು ನೋಡದೇ ಇರೋರೆ ಇಲ್ಲ ಎಲ್ಲರಿಗೂ ಗೊತ್ತು ಈ ಮಳಿಗೆಯಿಂದ ಮಿಠಾಯಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆಯೋ ಅಥವಾ ಮಿಠಾಯಿಯಿಂದ ಮಲ್ಲಜ್ಜಿ ಮಳಿಗೆ ಪ್ರಸಿದ್ಧವಾಗಿದೆಯೋ ಒಂದು ಗೊತ್ತಿಲ್ಲ ಯಾಕಂದರೆ ಅಷ್ಟು ಫೇಮಸ್ ಆಗಿದೆ ಮಲ್ಲಜ್ಜಿಯ ಮಳಿಗೆ ಅದು ಒಂಥರ ತಂಗುದಾಣ ಅಂದರೆ ಬಸ್ ನಿಲ್ದಾಣ ಅಂತ ಹೇಳ್ತೀವಲ್ವ ಜನರು ನಿಂತ್ಕೊಳ್ಳುವಂಥ ಸ್ಥಳ ಆ ರೀತಿ ಆಗಿಬಿಟ್ಟಿದೆ ಈ ಒಂದು ಮಲ್ಲಜ್ಜಿಯ ಮಳಿಗೆ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಎಲ್ಲಚ್ಚಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಹಾಪುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕಿಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕಲೇಟು ಪೆಪ್ಪರ್ಮೆಂಟು ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ನೋಡಿ ಮಲಜ್ಜಿ ಮಳಿಗೆಯಲ್ಲಿ ಎಷ್ಟೆಲ್ಲ ವಿಭಿನ್ನ ರೀತಿಯಾದಂತಹ ತಿಂಡಿ ತಿನಿಸುಗಳು ಪ್ರತಿಯೊಂದು ಈ ಅಜ್ಜಿಯ ಅಂಗಡಿಯಲ್ಲಿ ಸಿಗುವಂಥದ್ದು ಅದು ನೋಡೋದಿಕ್ಕೆ ತುಂಬಾ ಚಿಕ್ಕದಾಗಿದೆ ಅಂತೆ ಆದರೆ ನೋಡಿ ಎಷ್ಟು ವಸ್ತುಗಳನ್ನೆಲ್ಲ ಮಲ್ಲಜ್ಜಿ ಇದ್ದಾರೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿ ಹಾಗೆ ಎಲ್ಲಜ್ಜಿಗೆ ಬೇಕಾದಂತಹ ಎಲೆ ಅಡಿಕೆ ಅಜ್ಜಿಗಳು ಜಾಸ್ತಿ ಎಲೆ ಅಡಿಕೆ ತಿಂತಾರಲ್ವಾ ಅದು ಸಿಗುತ್ತಂತೆ ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ ಅಂದರೆ ಚಹಾ ಮಾಡೋದಕ್ಕೆ ಏನು ಬೇಕು ಸಕ್ಕರೆ ಮತ್ತು ಪುಡಿ ಬೇಕು ಅದು ಸಿಗುತ್ತಂತೆ ಪೂಜಾರಪ್ಪನಿಗೆ ಬೇಕಾಗಿರೋ ಊದುಕಡ್ಡಿ ಕರ್ಪೂರ ಪೂಜಾರಿಗೆ ಏನು ಬೇಕು ದೇವಸ್ಥಾನದಲ್ಲಿ ಊದುಕಡ್ಡಿ ಕರ್ಪೂರ ಬೇಕು ಬೀಗರಿಗೆ ಬಿಸ್ಕಿಟ್ಟು ಖಾರ ಈ ಹೆಣ್ಣು ಮಕ್ಕಳನ್ನೆಲ್ಲ ನೋಡೋದಕ್ಕೆ ಬರ್ತಾರಲ್ಲ ಅಂತಹ ಶ ಅಂತಹವ್ರಿಗೆಲ್ಲ ಏನು ಬಿಸ್ಕೆಟ್ಟು ಖಾರ ಅದು ಸಿಗುತ್ತಂತೆ ಅಜ್ಜಿ ಅಂಗಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡ್ರು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೆಪ್ಪರ್ಮೆಂಟು ಹೀಗೆ ಥರ ಥರ ವಸ್ತುಗಳೆಲ್ಲ ಮಲ್ಲಜ್ಜಿಯ ಮಳಿಗೆಯಲ್ಲಿ ಸಿಗುತ್ತಂತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಜನ ಇಲ್ಲಿಗೆ ಒಂದು ಒಂದಲ್ಲ ಒಂದು ವಸ್ತು ತಗೊಳ್ಳೋದಕ್ಕೆ ಇಲ್ಲಿಗೆ ಬಂದು ನೋಡೇ ನೋಡ್ತಾರೆ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿಯ ಅಂಗಡಿಗೆ ಓಟ ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ನಾನು ಪುಟಾಣಿಯಾಗಿದ್ದಾಗ ಹೀಗೆಯೇ ಮಿಠಾಯಿ ಪಡೆದಿದ್ದನಂತೆ ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಹಣವಿದ್ದಾಗ ತಪ್ಪದೆ ತಂದು ಕೊಡುತ್ತಾರೆ ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ ಹೀಗೆ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದ್ರೆ ಸಾಕು ಮಲ್ಲಜ್ಜಿಯ ಅಂಗಡಿಗೆ ಓಡಿ ಬರ್ತಾರೆ ಚಾಕ್ಲೇಟು ಪೇಪರ್ ಮೆಂಟು ತಗೊಳ್ಳೋದಿಕ್ಕೆ ಅಳುತ್ತಾ ಬಂದಂತಹ ಮಕ್ಕಳಿಗೆ ಈ ಮಕ್ಕಳು ಕೂಡ ಇಲ್ಲಿ ಸುಮ್ ಅಳುನ ನಿಲ್ಲಿಸಿಬಿಡ್ತಾರಂತೆ ದುಡ್ಡಿಲ್ಲದೆ ಇಲ್ಲದೆ ಬಂದಂತಹ ಪುಟ್ಟ ಮಕ್ಕಳಿಗೂ ಕೂಡ ಮಲ್ಲಜ್ಜಿ ಪ್ರೀತಿಯಿಂದ ಮಿಠಾಯಿಯನ್ನು ಕೊಡ್ತಾಳಂತೆ ಪುಟಾ ಪುಟಾಣಿಯಾಗಿದ್ದಾಗ ಒಂದ್ಸಲ ಇವನಿಗೂ ಕೂಡ ಏನು ಮಿಠಾಯಿ ಸಿಕ್ಕಿತ್ತಂತೆ ಕೊಟ್ಟಿದ್ರಂತೆ ಅಜ್ಜಿ ಈಗ ದುಡ್ಡಿಲ್ಲ ಅಜ್ಜಿ ಅಂತ ಹೇಳಿ ಕೆಲವೊಬ್ರು ಏನು ಸಾಮಾನು ತೆಗೆದುಕೊಳ್ಳೋಕ್ಕೆ ಹೋದಾಗ ಅಜ್ಜಿ ಹಾಗೇ ಕೊಡ್ತಾರಂತೆ ನಿನಗೆ ಯಾವಾಗ ದುಡ್ಡು ಸಿಗುತ್ತೋ ಆವಾಗ ತಂದು ಕೊಡು ಅಂತ ಹೇಳಿ ಅದೇ ರೀತಿ ಜನ ಏನು ಮಾಡ್ತಾರಂತೆ ದುಡ್ಡು ಯಾವಾಗ ಸಿಗುತ್ತೋ ಆಗ ಅಜ್ಜಿಗೆ ತಗೊಂಡೋಗಿ ಕೊಡ್ತಾರಂತೆ ಅರ್ಜೆಂಟ್ ಸಾಮಾನ್ಯ ಯಾವಾಗ ಬೇಕಾಗುತ್ತೋ ಆವಾಗ ಸಾಲವನ್ನು ಪಡೆದುಕೊಂಡು ಹೋಗ್ತಾರಂತೆ ಮತ್ತು ಅವ್ರ ಹತ್ರ ಏನಾದರೂ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದಾಗ ಅಜ್ಜಿ ಹತ್ರ ಬಂದು ಸಾಲವನ್ನು ತಗೊಂಡೋಗ್ತಾರಂತೆ ಅದಕ್ಕಾಗಿ ಅಜ್ಜಿಯ ಅಂಗಡಿ ಮಳಿಗೆ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ಸಹಕಾರಿ ಬ್ಯಾಂಕ್ ಅಂದರೆ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡ್ತಾಳಲ್ವ ಅಜ್ಜಿ ಹಂಗಾಗಿ ಆ ಅಜ್ಜಿಯ ಏನು ಅಜ್ಜಿಯ ಅಂಗಡಿಯನ್ನು ಮಳಿಗೆಯನ್ನು ಸಹಕಾರಿ ಬ್ಯಾಂಕ್ ಇದ್ದಂತೆ ಅಂತ ಇಲ್ಲಿ ಹೇಳ್ತಾ ಹೇಳಲಾಗ್ತಾ ಇದೆ ಮಕ್ಕಳೇ ನಾವು ಮುಂದಿನ ತರಗತಿಯಲ್ಲಿ ಇನ್ನೂ ಉಳಿದಂತಹ ಹಲವಾರು ವಿಚಯ ವಿಚಾರಗಳನ್ನು ಮಲ್ಲಜ್ಜೆ ಮಳಿಗೆ ಬಗ್ಗೆ ಇರುವಂತಹ ಹಲವಾರು ವಿಚಾರಗಳನ್ನು ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಸ್ಟೂಡೆಂಟ್ಸ್